ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಹೋಟೆಲ್ ಶೈಲಿಯ ಹುರಿಗಡಲೆ ಚಟ್ನಿ ಅಥವಾ ಕಡಲೆ ಪಪ್ಪಿನ ಚಟ್ನಿನ ಯಾವ ರೀತಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೇಮ್ ಹೋಟೆಲ್ಗಳಲ್ಲಿ ನಮಗೆ ಈ ತಟ್ಟೆ ಇಡ್ಲಿ ಮತ್ತು ಮಾಮೂಲಿ ಪ್ಲೈನ್ ಇಡ್ಲಿ ಜೊತೆ ಚಟ್ನಿ ಮಾಡ್ಕೊಡ್ತಾರಲ್ಲ, ಅದೇ ರೀತಿ ಟೇಸ್ಟ್ ಬರುತ್ತೆ, ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಈಗ ಎಷ್ಟು ಪದಾರ್ಥಗಳು ಬೇಕು? 1 ಕಪ್ನಷ್ಟು ಕಡಲೆಪಪ್ಪು, 2 ಟೇಬಲ್ಸ್ಪೂನಷ್ಟು ಹಸಿ ಕೊಬ್ಬರಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1/2 ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಇಷ್ಟಿದೆ. ಮತ್ತು ಹಣ್ಮೆಣಸಿನ್ಕಾಯಿ 1/6 ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ನಾನೀಗ ಕಡಲೆಪಪ್ಪು ಮತ್ತು ಕೊಬ್ಬರಿ ಎಷ್ಟು ಅಳತೆ ಪ್ರಮಾಣದಲ್ಲಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈಗ ನಾನು ಪ್ಲೇಟ್ನಲ್ಲಿ ತೊಗೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಹಣ್ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಹಸಿ ಕೊಬ್ಬರಿ ಮತ್ತು ಕಡಲೆಪಪ್ಪು ಇವಿಷ್ಟನ್ನೂ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ಗ್ರೈಂಡ್ರಲ್ಲಾದರೂ ರುಬ್ಕೊಳ್ಬೋದು ಅಥವಾ ಮಿಕ್ಸಿ ಜಾರಲ್ಲಾದರೂ ರುಬ್ಕೊಳ್ಬೋದು. ನಾನು ಮಿಕ್ಸಿನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ರುಚಿಯಾಗಿ ಬರುತ್ತೆ. ಈಗ ಕಡಲೆಪಪ್ಪನ್ನ ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ. ನಾನು ಕಡ್ಡಿ ಸಮೇತ ಹಾಕೋತಾ ಇದ್ದೀನಿ, ಬರೀ ಎಲೆನ ಹಾಕೋತಾ ಇಲ್ಲ, ಬೇಕಿದ್ರೆ ಸ್ಕಿಪ್ ಮಾಡಿ ಬರೀ ಎಲೆನೇ ಹಾಕ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಹಾಕೋಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಜಾಸ್ತಿ ಕೊತ್ತಂಬರಿ ಪುದೀನ ಹಾಕ್ಕೊಂಡ್ರೆ ಚಟ್ನಿ ತುಂಬ ಕಲರ್ ಬಂದ್ಬಿಡುತ್ತೆ, ಹಸಿರು ಕಲರ್, ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈಗ ನಾನು ನೀರು ಹಾಕಿದೆ, ಹಾಗೆ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು, ತರ್ತರಿಯಾಗಿ ಇರಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾನೀಗ ರಿವರ್ಸ್ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ನಾವು ಮಾಮೂಲಿ ಗ್ರೈಂಡ್ ಮಾಡಿದಾಗೆ ಮಾಡೋಕ್ಕೆ ಹೋದರೆ ತುಂಬ ಪೇಸ್ಟ್ ರೀತಿ ಆಗಿಬಿಡುತ್ತೆ. ಅದಕ್ಕೆ ಮಿಕ್ಸಿಯಲ್ಲಿ ರಿವರ್ಸ್ ಒಂದು ಸರಿ ಅಥವಾ 2 ಸರಿ ಗರ್ ಅಂತ ತಿರುಗಿಸ್ಕೊಂಡ್ರೆ ಸಾಕು, ಈ ರೀತಿ ಆಗುತ್ತೆ. ನಿಮಗೆ ಗ್ರೈಂಡರ್ ರೀತಿ ಟೆಕ್ಸ್ಚರ್ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಕಡಿಮೆ ರುಬ್ಕೊಳ್ಳಿ, ಸೇಮ್ ಗ್ರೈಂಡ್ರಲ್ಲಿ ರುಬ್ಬಿರೋ ರೀತಿಯೇ ಇರುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 5 ನಿಮಿಷಗಳಲ್ಲಿ ನಾವು ಈ ಚಟ್ನಿನ ತಯಾರು ಮಾಡ್ಕೊಂಡ್ಬಿಡ್ಬೋದು. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಹುರುಗಡಲೆ ಚಟ್ನಿ ಕೊಡ್ತಾರೋ ಅದೇ ರೀತಿಯೇ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಇದರ ರುಚಿ ಗೊತ್ತಾಗಬೇಕಂದ್ರೆ ಒಂದು ಸಾರಿನಾದರೂ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವು ಮನೆಯಲ್ಲೇ ಹೋಟೆಲ್ ಶೈಲಿಯಂತಹ ಚಟ್ನಿನ ತಯಾರು ಮಾಡ್ಕೊಳ್ಬೋದು ಅಂತ. ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ ಫ್ರೆಂಡ್ಸ್. ನಾನು ಈಗಾಗಲೇ ತುಂಬಾ ವಿಧದಲ್ಲಿ ಚಟ್ನಿ ರೆಸಿಪಿಗಳನ್ನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಈ ತಟ್ಟೆ ಇಡ್ಲಿಗೆ ಮತ್ತು ರವೆ ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು, ಅನ್ನ ಚಪಾತಿ ಪೂರಿ ಎಲ್ಲದಕ್ಕೂ ಸಹ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಅದರಲ್ಲಿರೋ ಅಂಥ ಚಟ್ನಿನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಬಟ್ಲಲ್ಲಿ ನೀರು ಮತ್ತು ಚಟ್ನಿ ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ಚಟ್ನಿಗೆ ನಾವು ಒಗ್ಗರಣೆ ಒಂದು ಕೊಟ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಚಟ್ನಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ, ಅಷ್ಟೇ ರುಚಿಕರವಾಗಿರುತ್ತೆ. ಈ ಚಟ್ನಿನ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ದಿಢೀರ್ ಅಂತ ಮಾಡ್ಕೊಳ್ಬೋದು. ಈಗ ಒಗ್ಗರಣೆಗೆ ಒಂದು ಬಟ್ಲನ್ನ ಬಿಸಿಗಿಟ್ಕೊಂಡು 1 ಟೇಬಲ್ಸ್ಪೂನಷ್ಟು ಎಣ್ಣೆ, ಹಾಗೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿನ ನಾನು ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಹಾಗೆ ಇದ್ರ ಜೊತೆಗೆ ಸಾಸಿವೆ ಸಿಡಿದ ನಂತರ 1/2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ 1/4 ಟೇಬಲ್ಸ್ಪೂನಷ್ಟು ಹಿಂಗಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಿಂಗಿನ ಘಮ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ, ಹಾಗಾಗಿ ನಾವು ಹಿಂಗಿನ ಪುಡಿನ ಹಾಕ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಸ್ಟವ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪನ್ನು 1-2 ಎಸಳನ್ನು ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ಕೋಬೇಕು. ಬಟ್ಲು ಬಿಸಿಗೇ ಕರಿಬೇವಿನ ಸೊಪ್ಪು ಚೆನ್ನಾಗಿ ಬಿಸಿಯಾಗುತ್ತೆ. ಹಾಗೆ ಒಗ್ಗರಣೆ ಬಿಸಿ ಇರುವಾಗಲೇ ನಾವು ಚಟ್ನಿ ಮೇಲೆ ಈ ಒಗ್ಗರಣೆನ ಹಾಕೋದ್ರಿಂದ ಚಟ್ನಿ ತುಂಬ ಹೊತ್ತು ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಸಹ ಇರುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಬಿಸಿ ಬಿಸಿ ಎಣ್ಣೆನ ಚಟ್ನಿ ಮೇಲೆ ಹಾಕೋದ್ರಿಂದ ತುಂಬ ಹೊತ್ತು ಚಟ್ನಿ ಕೆಡೋದಿಲ್ಲ. ಈಗ ನೋಡಿ, ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಅನ್ನದ ಜೊತೆ ಇರ್ಬೋದು ಸರ್ವ್ ಮಾಡ್ಬೋದು ಈ ಚಟ್ನಿನ, ತುಂಬಾ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈ ಹುರಿಗಡಲೆ ಚಟ್ನಿ ತಯಾರಾಯಿತು ಅಂತ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಚಟ್ನಿನ ನಾವು ಎಕರೆ ಇಡ್ಲಿ ಇರ್ಬೋದು, ಬಿಡದಿ ತಟ್ಟೆ ಇಡ್ಲಿ ಇರ್ಬೋದು, ಅಥವಾ ಮಲ್ಲಿಗೆ ಇಡ್ಲಿ ಇರ್ಬೋದು, ನಾನು ತುಂಬ ವಿಧದಲ್ಲಿ ಇಡ್ಲಿ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ನೀವು ಸರ್ಚ್ ಮಾಡಿ ನೋಡಿ, ಈ ಚಟ್ನಿ ಆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ತುಂಬ ವಿಧದಲ್ಲಿ ದೋಸೆ ರೆಸಿಪಿನೂ ಸಹ ಮಾಡಿ ತೋರಿಸಿದ್ದೀನಿ, ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ಈ ದೋಸೆ ಜೊತೆಗೂ ಸಹ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.